ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಆಲ್ಮೋಸ್ಟ್ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರಲಿ ಇಲ್ಲ ಫ್ರೆಂಡ್ಸ್ ಗ್ರೂಪಿಗಾಗಿರಲಿ, ಒಂದೇ ಸಲಿ ಎಜುಕೇಷನ್ ಮಾಡ್ತಾ ಇರಬೇಕಾರ್ಲೇ ಒಂದ್ಸಲಿ ಗೋವಾ ಹೋಗಿ ಬರಬೇಕು ಅಂತ ಭಾಳ ಆಸೆ. ಹಂಗೆ ನಮಗೂ ಕೂಡ ಭಾಳ ಆಸೆ. ಯಾಕೆ ಅಂತಂದರೆ, ಇವಾಗ ಫೈನಲ್ ಇಯರ್ ಅಲ್ಲಿ ಇರೋದ್ರಿಂದ ಎಲ್ಲರೂ ಸೇರಿ, ಯಾಕೆಂದರೆ ನಮ್ದು 2 ವರ್ಷ ಕೊರೋನಾದಲ್ಲೇ ಮುಗೀತು, ಇನ್ನು ಮಿಕ್ಕಿರೋ 2 ವರ್ಷ ಇತ್ತು. ಆ 2 ವರ್ಷದಲ್ಲಿ ಫ್ರೆಂಡ್ಸ್ ಆಗಿ ಮಿಂಗಲ್ ಆಗಿ ಎಲ್ಲ ಸ್ವಲ್ಪ ಕ್ಲೋಸ್ ಆಗೋವರೆಗೂ ಟೈಮ್ ಹಿಡಿಯುತ್ತೆ. ಆ ಟೈಮ್ ಹಿಡಿದಾದ್ಮೇಲೆ ಇನ್ನೇನು ಕಾಲೇಜೇ ಬಿಡೋಂಥ ಟೈಮು. ಸೊ ಈ ಟೈಮಲ್ಲಿ ಎಲ್ಲರೂ ಒಂದು ಪ್ಲ್ಯಾನ್ ಮಾಡ್ಕೊಂಡು ಗೋವಾ ಹೋಗಬೇಕು ಅಂತ ಇತ್ತು. ಆ ಗೋವಾ ಹೋಗಬೇಕಾಗಿರುವಕ್ಕೆ ಪ್ರಿಪ್ರೇಷನ್ನ ಸ್ವಲ್ಪ ಮುಂಚೆನೇ ಮಾಡ್ತಾಯಿದ್ರು, ಬಟ್ ಯಾರೂ ಇನ್ನೂ ಏನೂ ಹೇಳಿರಲಿಲ್ಲ, ಮನೇಲಿ ಕನ್ಫರ್ಮ್ ಮಾಡಿರಲಿಲ್ಲ. ಆಲ್ಮೋಸ್ಟ್ ಇವಾಗ ಎಲ್ರಿಗೂ ಪರ್ಮಿಷನ್ ಸಿಕ್ಕಿ ಎಲ್ರದ್ದು ಓಕೆ ಆಗಿದೆ, ನಂದು ಇನ್ನೂ ಮನೇಲಿ ಕೇಳಿಲ್ಲ. ನಾನು ಆ್ಯಕ್ಚುಲಿ ಇವತ್ತೇ ಹೊರಡ್ಬೇಕಿರೋದು, ನಾನು ಇನ್ನೂ ಪರ್ಮಿಷನ್ ಕೇಳಿಲ್ಲ. ನನ್ನ ಹತ್ರ ಇನ್ನೂ 3 ಅವರ್ಸ್ ಬಾಕಿ ಇದೆ, 3 ಗಂಟೆ ಟೈಮ್ ಇನ್ನೂ ಟೈಮ್ ಇದೆ ನನ್ನ ಹತ್ರ ಕೇಳೋದಕ್ಕೆ. ನಂಬಿಕೆ ಏನಪ್ಪ ಅಂತಂದರೆ, ಅಮ್ಮ ಕಳಿಸ್ತಾರೆ ಅನ್ನೋದು ಒಂದು ಚೂರು ಸ್ವಲ್ಪ ನಂಬಿಕೆ ಇದೆ. ಅದೇ ನಂಬಿಕೆ ಮೇಲೆ ಇವಾಗ ಹೋಗಿ ಅಮ್ಮನ್ನ ಕೇಳಬೇಕು. ಅಮ್ಮನ್ನ ಹೋಗಿ ಅಪ್ರೋಚ್ ಮಾಡಿ ಏನು ಹೇಳ್ತಾರೆ ಗೊತ್ತಿಲ್ಲ, ಅದಾದಮೇಲೆ ಡಿಸೈಡ್ ಮಾಡಬೇಕು ಹೋಗಬೇಕು ಬೇಡ ಅಂತ ಅಂದ್ಬಿಟ್ಟು. ಇಫ್ ಬೇಡ ಅಂತ ಅಂದರೆ ಸ್ವಲ್ಪ ಕನ್ವಿನ್ಸ್ ಮಾಡಲೇಬೇಕು ಹೆಂಗೆ ಇತ್ತು ಅಂದರು. ಏನಕ್ಕೆ ಅಂತ ಅಂದರೆ, ಫ್ರೆಂಡ್ಸ್ ಜೊತೆ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಅದು, ಅದಿಲ್ಲ ಅಂತಂದರೆ ಒಂಥರ ಕಾಲೇಜ್ ಟ್ರಿಪ್ ಎಲ್ಲ ಎಂಪ್ಟಿ ಆಗೋಗುತ್ತೆ. ಇನ್ನು ಏನು ಪ್ಯಾಕು ಕೂಡ ಮಾಡಿಲ್ಲ, ಎಲ್ಲರದು ಪ್ಯಾಕ್ ಆಗಿ ಆಲೇ ಹೊರಡ್ತಾ ಇದ್ದಾರೆ, ಬಟ್ ನಂದಿನ್ನ ಆಗಿಲ್ಲ. ಹಂಗಾಗಿ ಇವಾಗ ಫಸ್ಟು ಹೋಗಿ ಅಮ್ಮನ ಹತ್ರ ಕೇಳಬೇಕು, ಅಮ್ಮನ ರಿಯಾಕ್ಷನ್ ಹೆಂಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಏನು ಮಾಡ್ತಾಯಿದ್ರೋ ಗೊತ್ತಿಲ್ಲ, ಅಮ್ಮ ಒಂದು ಸ್ವಲ್ಪ ಕೆಲಸ ಹೇಳಿದ್ರು, ಅದನ್ನು ಕೂಡ ಮಾಡಿಲ್ಲ ಇನ್ನು. ಹಂಗಾಗಿ ಈಗ ಮಾಡಬೇಕು, ಅಮ್ಮಂಗೆ ಹೇಳಬೇಕು ಫಸ್ಟು ಗೋವಾ ಹೋಗ್ತಾ ಇದ್ದೀನಿ ಅಂತ. ಆಮೇಲೆ ನೋಡಬೇಕು ಅವ್ರ ರಿಯಾಕ್ಷನ್ ಹೆಂಗೆ ಕೊಡ್ತಾರೆ, ಆಮೇಲೆ ಹೆಂಗೆ ನೋಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು, ತುಂಬ ಟೈಮ್ ಕಮ್ಮಿ ಇದೆ. ಹಂಗಾಗಿ ಪಟ್ಟ ಅಂತ ಬನ್ನಿ, ಹೋಗಿ ಪರ್ಮಿಷನ್ ಕೇಳ್ಕೊಂಡು ಬರೋಣ ಬನ್ನಿ. ಅಮ್ಮ ಮಮ್ಮಿ ಹತ್ರ ಮಾತಾಡ್ತಾ ಇದ್ದಾರೆ, ಬನ್ನಿ ಹೋಗೋಣ ನೋಡುವ. ಮಾತಾಡೋದು ಡಿಸ್ಟರ್ಬ್ ಮಾಡೋದು ಬೇಡ, ಹಂಗೆ ಕೇಳ್ಬಿಟ್ಟು ಬರೋಣ. ಮೆತ್ತ ಮಾತಾಡ್ತಾ ಇದ್ದೀನಿ ವಾಯ್ಸಲ್ಲಿ, ಬನ್ನಿ. ಅವ್ರದ್ದು ಮಾತಿನ್ನ ಮುಗಿತಿಲ್ಲ, ಮುಗಿಯೋ ಗಂಟ ನೋಡ್ಬೇಕು, ವೆಯ್ಟ್ ಮಾಡಬೇಕು, ಟೈಮ್ ಆಗ್ತಾ ಇದೆ. ಮುಗ್ದಾದ್ಮೇಲೆ ನಾನು ಇನ್ನೂ ಫ್ರೆಶಪ್ ಆಗಿ ಆಮೇಲೆ ರೆಡಿ ಆಗಬೇಕು. ಸೊ ಇವ್ರದ್ದು ಬೇಗ ಮುಗಿಲಿ, ಹೋಗಿ ಕೇಳ್ಬೇಕಾದ್ರೆ ಇರೋದು ಮಜಾ, ಇವಾಗಲ್ಲ. ಇವಾಗ ಹೆಂಗೋ ಆರಾಮಾಗಿ ನಗಾಡ್ಕೊಂಡಿದ್ದೀನಿ, ಕೇಳ್ಬೇಕಾದ್ರೆ ಮಜಾ ಇರೋದು. ಬೇಗ ಮಾತು ಮುಗಿಸಿದ್ರೆ ಹೋಗತ್ಲೆ ಕೇಳ್ಬಿಟ್ಟು ಪಟ್ಟ ಅಂತ ಇದು ಮಾಡ್ಬೋದು. ಬನ್ನಿ ಕೂತ್ಕೊಳ್ಳಿ, ಸ್ವಲ್ಪ ಮಾತಾಡೋದಿದೆ. ಬಾರಮ್ಮ ಇಲ್ಲಿ ಇಲ್ಲಿ ಬಾರಮ್ಮ ಇಲ್ಲಿ ಹಂಗೆ ಬಾಯಲ್ಲಿ ಹೇಳ್ತೀನಿ ಬಾ. ಆಯ್ತು ವಿಡಿಯೋದಲ್ಲಿ ಕಾಣಿಸ್ಕೊಂಡ್ಬಿಡ ಬಾಯಲ್ಲಿ ಬಾಯಶು ಚೆನ್ನಾಗೇ ಇದೆಯಾ ಬಾ ಇರಲಿ ಹೋಗ್ಲಿ. ಇಲ್ಲ ಈ ಕಲರ್ಕ್ಕೆಲ್ಲ ಕೊಟ್ಟ ಕುಂಕುಮ ಇಟ್ಟಿರೋದು ಇಷ್ಟ ಆಗ್ಲಿ ಕೈತೆ, ಹಂಗಾದ್ರೆ ಹೆಂಗ್ ಏನ್ ಮುಖ ತೊಳ್ತಿರ್ಬೇಕು ಅಂತ ಅವಾಗಿಂದ ಯೋಚನೆ ಮಾಡ್ತಾರೆ. ನಂಬರ್ ಇಸ್ಕೊಂಡ ನಿನ್ ಬಾಯಲ್ಲಿ ಒಂದ್ 2 ನಿಮಿಷ, ನೀ ಯಾಕೆ ಹಂಗ ಆಡ್ತಿದ್ಯಾ ಹಂಗೆಲ್ಲ ಇದ್ ಮಾಡ್ಬಿಡ. ಮುಚ್ಕೊಂಡು ಹೋಗ್ಲು ಸರಿ ಅಂತ ಅದೇ ಸಿಟ್ಟು ಬರೋದು. ಏನು ಟ್ರಿಪ್ ಹೋಗ್ತಾ ಇದ್ದೀನಿ. ಯಾವ ಟ್ರಿಪ್ಗೆ? ಲಾಂಗ್ ಟ್ರಿಪ್ ಹೇಳಿದ್ನಲ್ಲ ಅದು. ಲಾಂಗ್ ಟ್ರಿಪ್ ಹೇಳಿದ್ ನಾನು ಅದು ಅಂದರೆ ಗೋವಾಗೆ. ಗೋವಾಗೆ ಏಕೆ ಸುಮ್ಮನೆ? ಯಾವಾಗ? ಇವತ್ತೆ. ಅಲ್ಲ ನಿಂದೆ ತಗಲಗಳು ಗೊತ್ತಾಯ್ತು, ನೀನು ಎಂತೆಂತದೋ ಕೆಲಸಗಳು ಮಾಡ್ತೀಯ ಅಂತ ಏನು ಬೈತಾಳಲ್ಲ ಅನ್ನೋದಕ್ಕೋಸ್ಕರ ಕೇಳ್ತಾ ಇರೋದು, ಅಷ್ಟು ಬಿಟ್ಟು ಬೇರೆ ಏನೂ ಇಲ್ಲ. ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ಅದೇ, ಅದು ಒಂದ್ ದಿವಸಕ್ಕಾಗಿದ್ರು ಹೇಳ್ತಾ ಇರ್ಲಿಲ್ಲ, 2 ದಿವಸಕ್ಕಾಗಿದ್ರು ಹೇಳ್ತಾ ಇರ್ಲಿಲ್ಲ, ಈಗ ಒಂದ್ 2-3 ದಿವಸದ ಮೇಲೆ ಆಗುತ್ತೆ ಅನ್ಸುತ್ತೆ. ಏನ್ ಮಾಡಲ್ಲ, ಏನ್ ಮಾಡಲ್ಲ ಅಂದ್ರೆ ಹೋಗ್ ಬರೋದ ತಾವ್ ರೆಡಿಯಾಗಿ ನಿಂತು. ತಾವ್ ರೆಡಿಯಾಗಿ ನಿಂತು ಹೋಗ್ ಬರ್ಲ ಅಂತ ಕೇಳಿದ ಕೂಡ್ಲೆ ನಾನು ಹೂ ಅನ್ಬೇಕು, ಇಲ್ಲ ಅಂತಂದ್ರೆ ಇಲ್ಲ ಅಂದ್ರೆ ಈಗ ನಾನು ಬೇಡ ಅಂತೀನಪ್ಪ, ಒಪ್ಪಿಸ್ತೀನಿ ಹೆಂಗಾರು ಮಾಡಿ. ಯಾರು ನೀನು? ಹಂಗ ನಾನು ಒಪ್ಪತ್ತೀನಿ. ಒಪ್ಬೇಕು ಪಾಪ ಮಗ ಮಗ ಯಾಕೆ ಅಂತ ಹೇಳಿದ್ ನಾನು. ಒಪ್ಪು ಒಪ್ಕೊಳಲ್ಲ ಒಪ್ಪ ನೀನಂಗದೆಲ್ಲ ಹೋಗಕ್ ಕೊಡ್ತು, ನನ್ ಕಣ್ ಮುಂದೆ ಇರ್ಬೇಕು.
ಇರ್ಲಿ ಎಲ್ಲ ರೆಡಿ ಆಗಿದ್ದಾರೆ. ಹೇಳಿ ಹೋಗಿ ಬರ್ಲಾ? ಬೇಡ. ಯಾಕಮ್ಮ ಹಿಂಗೆ ಮಾಡ್ತೀಯ? ಹೋಗಿ ಬರ್ತೀನಿ ಕಣಮ್ಮ. ಕೇಳಿದ್ರು ಹ್ಞೂ ಅಂತ ಕೇಳದೆ ಹೋಗಿದ್ರೆ ಸುಮ್ಮನಾಗ್ತಿದ್ದೆ ಬೈಕೊಂಡು. ಅಲ್ಲ ಕೇಳ್ಬಿಟ್ಟು ಮಗ ಕೇಳ್ಬಿಟ್ಟು ಹೋಗ್ತಾ ಇದ್ದಾನೆ, ಖುಷಿ ಪಡ್ಬೇಕು. ನಿನಗೆ ನಿನ್ನ ಇಷ್ಟ ಬಂದಾಗ ನಿನ್ ಗೋವಾ ಟ್ರಿಪ್ ಆ ಟ್ರಿಪ್ ಈ ಟ್ರಿಪ್ ಅಂತ ಹೋಗ್ತಾ ಇರೋದ? ಕೇಳ್ಕೊಂಡು ಓದೋ ಕಡೆ ಗಮನ ಇಲ್ವಂಗ ನಿನಗೆ? ಓದೋ ಕಡೆ ಎಲ್ಲ ಕಡೆ ಇದೆ, ಎಲ್ಲ ಕಡೆ ಇದೆ. ಎಷ್ಟು ಪರ್ಸೆಂಟ್ ಸೈಜ್ ಸಿಕ್ಕಿದ್ಯೋ ಹೇಳ್ಬಿಡ. ಹೋಗಿ ಹೋಗಿ ಬರ್ಲಾ? ಈಗ ನಾನು ಬೇಡ ಅಂದ್ರೆ ಸುಮ್ಮನೆ ಆಗ್ತೀನಿ. ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲಮ್ಮ. ಆಗ್ಲಿಲ್ಲ ಅಂದ್ರೆ ಆಗ್ತೇ ಕಣಮ್ಮ. ಹೂವನ್ನು ಓಕೆನಾ? ಅಲ್ಲ ಚಿನ್ನಿ, ಈಗಲೂ ಇಷ್ಟೊಂದು ಸುತ್ತಾರ? ಸುತ್ತಬೇಕು, ಎಲ್ಲ ನೋಡಬೇಕು. ಏನು ನೋಡಬೇಕು? ಎಷ್ಟು ದಿವಸ ಎಷ್ಟು ಕಡೆ ಹೋಗಿ ಬಂದಿದ್ದೀಯ ನೀನು ಈ ವರ್ಷದಲ್ಲಿ? ಹೋಗ್ತಾ ಇರಬೇಕು, ಇದು ಮಾಡ್ತಿರಬೇಕು, ತಿರುಗಾಡಬೇಕು. ನಾನು ಬರ್ತೀನಿ ನೋಡಿ ಹಂಗಾರೆ. ಬಾ ಅಕ್ಕಂಗೂ ಹೇಳ, ಎಲ್ಲರೂ ಒಟ್ಟಿಗೆ ಹೋಗಿ ಬರೋಣ ಒಂದು ಟ್ರಿಪ್ಪು ಗೋವಾಗೆ. ಹಾಂ ಬೇಡ ಕಣಪ್ಪ. ಹಾಂ ಹೋಗಿ ಬರೋದಾ? ನಮ್ಗೆ ಮೊದಲೇ ಆಗಲ್ಲ, ಬಸ್ ಆಗೋದಿಲ್ಲ. ಇಲ್ಲ ಕಾರಲ್ಲೇ ತರ? ಕಾರು ಆಗೋದಿಲ್ಲ ನನಗೆ. ಟ್ರೈನಲ್ಲೇ ಹೋಗೋಣ? ಬೇಡ ಹೋಗಿ ಬರೋಕೆ. ಹೋಗಪ್ಪ. ಹೋಗಿ ಬರೋದಾ? ಏನಕ್ಕೋ ಹೋಗಿ ಬರ್ತೀನಿ ಅಂತ ಇತ್ತಾನೆ. ಹೋಗಿ ಬಾ. ಅಲ್ಲ ಸ್ವಲ್ಪ ನಿನ್ನ ಲೈಫಲ್ಲಿ ಎಂಜಾಯ್ ಸಿಕ್ಕಾಗುತ್ತೆ ಮಾಡು. ಅಲ್ಲ ಸ್ವಲ್ಪ ಡಬ್ಬು ಡಬ್ಬು ಇದು ಮೋಸ. ನಾನೇನು ದುಡಿಯಕ್ಕೆ ಹೋಗ್ತಾ ಇದ್ದೀನಿ? ನೀನು ಅಂತಾನೆ ಕೊಡ್ಬೇಕು. ನಾನೇನು ಹೋಗು ಅಂತ ಹೇಳಿಲ್ವಲ್ಲ? ನಾನು ಹೋಗು ಅಂತ ಹೇಳಿದ್ರೆ ನಾನು ಕೊಡ್ತಾ ಇದ್ದೆ, ಡಬ್ಬನು ಕೊಡ್ತಿದ್ದೆ, ಎಲ್ಲಾನು ಕೊಡ್ತಾ ಇದ್ದೆ. ಗೊತ್ತಾಯ್ತು, ನಾನು ಯಾವ ಟ್ರಿಪ್ಪಿಗೂ ನಿನ್ನ ಹತ್ರ ಕೇಳಿಲ್ಲ. ಇದು ಒಂದು ಯಾವ ಟ್ರಿಪ್ಗೆ ನಾನು ಹೋಗು ಅಂತ ಕೇ ನನ್ಗೆ ಹೇಳ್ಬಿಟ್ಟು ಏನು ಹೋಗಿಲ್ಲ. ಅಲ್ಲ ಇದೊಂದಿಗೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಂಡಿದ್ದೀನಿ ನಿನ್ನನ್ನ. ನಾನು ಹೇಳೋದಷ್ಟು ಬೇಗ ಫೈನಲ್ ಒಂದು ನಿರ್ಧಾರಕ್ಕೆ ಬಾ. ಎಷ್ಟೊಂದು 1 ಲಕ್ಷ ಕೊಡ್ಲ? 1 ಲಕ್ಷ ಎಲ್ಲ ಬೇಡ ಕಣಮ್ಮ. ಹೇಳು, ತೆಗೋದಂಗೆ ಕೊಡ್ತೀನಿ. ಬೇಡ ಕಣಮ್ಮ, 1 ಲಕ್ಷ ಎಲ್ಲ ಬೇಡ. ಆಯ್ತು, ನೀನೇ ಹೇಳಿ ಎಷ್ಟು ಕೊಡ್ತೀಯ. ನಾನೇನು ಕೇಳಲ್ಲ, ನೀನು ಎಷ್ಟು ಕೊಟ್ಟರು ನಾನು ಅಷ್ಟು ತೊಗೊಂಡೋಗ್ತೀನಿ. ಒಂದು 5 ಸಾಕಲ್ವಾ? ಹೋಗೋ ಟ್ರೈನ್ ಟಿಕೆಟೇ 500 ರೂಪಾಯಿ ಎಷ್ಟು ಅಂತ ಖರ್ಚು ಮಾಡ್ಕೊಂಡು ನೋಡೋಂಥದ್ದು ಏನಾಗಿರೋದು? ಒಂದೇ ಸಲ ನೋಡೋಕ್ಕಾಗಲ್ಲ. ಓದ್ಬೇಕು, ದುಡಿಬೇಕು, ನಿಮ್ಮ ಕಾಲ ಮೇಲೆ ನಿಂತ್ಕೋಬೇಕು, ಅವಾಗ ಎಂಜಾಯ್ ಮಾಡಿ. ಅವಾಗ ನಿನ್ನ ಸೇರ್ಸ್ ಕರ್ಕೊಂಡು ಹೋಗ್ತೀನಿ. ಅವತ್ತಿಗೂ ನೀನು ದುಡ್ದ ಕಾಲಕ್ಕೂ ಅವಾಗ ಅವಾಗ ಮತ್ತೆ ಫ್ರೆಂಡ್ಸ್ ಬರಲ್ಲ. ನೀನು ದುಡಿಯೋ ಕಾಲದಲ್ಲೂ ನಾನು ಬರೋದಿಲ್ಲ. ನಾನು ಇವಾಗ ಇದು ಮಾಡ್ಕೊಂಡಿರೋ ಟೈಮಲ್ಲೂ ನಾನು ಬರೋದಿಲ್ಲ. ಎಷ್ಟು ಕೊಡ್ತೀಯ ಹೇಳು, ಇಲ್ಲಿ ಜಾಸ್ತಿ ಬೇಡ. ಫೈನಲ್ ಎಷ್ಟು ಬೇಕು? ನೀ ಎಷ್ಟು ಕೊಡ್ತೀಯ? ಇಲ್ಲ ನನಗೆ ಇಷ್ಟು ಅಷ್ಟು ಅಂತ ಗೊತ್ತಿಲ್ಲ. ಕೇಳು ಎಷ್ಟು ಬೇಕು? ಅಲ್ಲ ಟ್ರೈನ್ ಟಿಕೆಟ್ 500 ರೂಪಾಯಿ ಅಂತ ಹೇಳಿದ್ದೀನಿ, ಇದ್ರ ಮೇಲೆ ನೀನೇ ಲೆಕ್ಕ ಹಾಕಿ. 500 ರೂಪಾಯಿ ಅಂತಂದ್ರೆ ಹೋಗೋ ಬರೋಕೆ ಕೊಡ್ಬೇಕಾ? ಹೋಗೋದಕ್ಕೆ ಅಷ್ಟೇ 500, ಬರೋದಕ್ಕೆ 500. ಅಲ್ಲಿಗೆ ಅಲ್ಲೇ ನೀನೇ ಯೋಚನೆ ಮಾಡಿ ಸ್ವಲ್ಪ ಕೊಟ್ಟರೆ ಸಾಕು. ನಾನೇ ಯೋಚನೆ ಮಾಡಿ ನಾನೇ ಕೊಡಬೇಕು, ನೀನು ಸುತ್ತಾಡೋದಕ್ಕೆ. ಋಷಿಗೂ ಕರ್ಕೊಂಡು ಹೋಗು, ಕೊಡ್ತೀನಿ 5,000 ರೂಪಾಯಿ. 5,000 ರೂಪಾಯಿ ಒಬ್ಬನಂಗೆ ಆಗತ್ತಲ್ಲಿ? ಅದು ನಿನಗೆ ಸೇರಿದ್ದು, ನೀನು ಹೋಗ್ತಾ ಇರೋದಕ್ಕೆ, ನನ್ನ ಮಗ ಹೋಗೋದಕ್ಕೆ ನಾನು ಕೊಡೋದು. ನಿನ್ನ ಮಗ ಅದೇ ಹೇಳಿದ್ನಲ್ಲ, ಬೇಕಾದ್ರೆ ಅಕ್ಕಂಗೆ ಮಾತಾಡಿ ಎಲ್ಲರೂ ಬೇಕಾದ್ರೆ ಒಂದ್ಸಲ ಹಂಗಿದ್ಮೇಲೆ ಎಲ್ಲರೂ ಮಾತಾಡ್ರಿ, ಆಮೇಲೆ ಹೋಗ್ರಿ. ಅದೇ ಇವಾಗ ನಾವು ಫ್ರೆಂಡ್ಸ್ ಹೋಗಿ ಬರ್ತೀವಿ, ಫ್ಯಾಮಿಲಿ ಬೇರೆ, ಫ್ರೆಂಡ್ಸ್ ಬೇರೆ. ಮತ್ತೆ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ, ಇನ್ನೊಂದು 3 ತಿಂಗಳು ಹೋದ್ರೆ ಮತ್ತೆಲ್ಲ ಸಿಗ್ತಾರ, ಯಾರು ಸಿಗಲ್ಲ. ಹಂಗಾಗಿ ಏನೋ ಮಾಡಪ್ಪ, ನಾನೇನು ಮಾತಾಡಲ್ಲ. ಕೊಡ್ತೀರ ಹೋಗ್ಬೇಕಾರೆ? ನಾನೇನು ಕೊಡಲ್ಲ, ನನ್ನ ಮಗನ ಕರ್ಕೊಂಡು ಹೋದ್ರೆ ಕೊಡ್ತೇನೆ. ನನಗೆ ನನ್ನ ಮಗ ಮುಖ್ಯ. ಅಲ್ಲ ದೊಡ್ಡ ಮಗನ ಮೇಲೆ ಲವ್ ಇಲ್ವಾ ನಿಮಗೆ? ಇದೆ ಎಷ್ಟುಗೆ ಅಷ್ಟೇ, ನನ್ನ ಚಿಕ್ಕ ಮಗನ ಮೇಲೆ ಸಿಕ್ಕಾಪಟ್ಟೆ ಲವ್ ಇದೆ ಅದಕ್ಕೆ. ಹಂಗೆ ಆಯಿತು, ಸ್ವಲ್ಪ ದೊಡ್ಡ ಮಗನ ಮೇಲೆ ಕನಿಕರ ತೋರಿಸಿ, ನಮಗೆ ಟೈಮ್ ಆಗ್ತದೆ, ಹೋಗಿ ಸ್ವಲ್ಪ ಪ್ಯಾಕರು ಮಾಡ್ಕೊಂತ. ಆಗಲಿ, ಆಗಿಲ್ಲ, ಆಗಬೇಕು ಆಗಬೇಕು. ಕೇಳ್ಬಿಟ್ಟೆ ನಿನ್ನಿಂದ ಇಷ್ಟೊಂದೆಲ್ಲ ಮಾಡ್ಕೊಂಡಿದ್ದು. ನಿನ್ಗೆ ಗೊತ್ತಾಯ್ತು, ನೀನು ನೆನ್ನೆ ಡೌಟ್ ಬಂತು ಅಂತ. ಆದ್ರೂ ಇರಲಿ, ಹೋಗ್ಲಿ ಅಂದ್ರೆ ಸುಮ್ಮನೆ ಅದೆ ಹೇಳೋಣ, ಹೊರಡೋ ಟೈಮಿಗೆ ಹೇಳ್ಬಿಟ್ಟು. ಅಲ್ಲ ಅಲ್ಲ ಗೊತ್ತಿತ್ತು ನನಗೆ, ನೀನು ಇಷ್ಟಿಲ್ಲ ಇದೆ, ಎಲ್ಲ ಏನು ಮಾಡ್ಕೋಕ್ಕೋಗಲ್ಲ ಅಂತ ನಂಗೆ ಗೊತ್ತಿತ್ತು. ಆದ್ರೂ ನೋಡೋಣ, ಬಾಯಿ ಬಿಡ್ತಾನೇನು ಅಂತ ರಾತ್ರಿ ಎಲ್ಲ ನೋಡಿದೆ, ಬಾಯಿ ಬಿಡ್ಲಿಲ್ಲ. ಈಗ ಅದು ಏನು ಅಂತಾರಲ್ಲ ಹಂಗೆ, ನನಗೆ ಈಗ ಹೋಗೋ ಟೈಮಿಗೆ ಈಗ ಹೋಗ್ತಾ ಕೊಡಿ ಓಕೆನಾ? ಇವಾಗ ಪರ್ಮಿಷನ್ ಸಿಕ್ತು ಅಂತ ಅನ್ಕೊಂಡು ರೆಡಿ ಆಗ್ಬಿಡು, ಪ್ಯಾಕ್ ಮಾಡ್ಕೊಂತೀನಿ ಫಸ್ಟ್, ಆಮೇಲೆ ಮತ್ತೆ ಬರ್ತೀನಿ. ಬಂದ್ರು ನಮ್ಮಣ್ಣ. ಸರಿ ಓಕೆ, ಪರ್ಮಿಷನ್ ಸಿಕ್ಕೊಂಡೆ ನಾನು ಹೋಗಿ ರೆಡಿ ಆಗ್ತೀನಿ, ಮಿಕ್ಕಿದ್ದಲ್ಲ ಆಮೇಲೆ ಮಾತಾಡೋಣ. ಮತ್ತೆ ಬರ್ತೀನಿ ನಿಮ್ಮ ಹತ್ರ. ಇವಾಗ ಫಸ್ಟ್ ಪ್ಯಾಕ್ ಫೈನಲಿ ಅಮ್ಮ ಪರ್ಮಿಷನ್ ಕೊಟ್ಟರು, ಸಿಕ್ಕಾಬಟ್ಟೆ ಕನ್ವಿನ್ಸ್ ಮಾಡಬೇಕಾಯ್ತು. ಕನ್ವಿನ್ಸ್ ಮಾಡಿದ್ಮೇಲೆ ಪರ್ಮಿಷನ್ ಕೊಟ್ಟರು. ಇವಾಗ ಕರೆಕ್ಟಾಗಿ ನನ್ನ ಹತ್ರ 3 ಗಂಟೆ ಇದೆ ಅಂತ ಹೇಳಿದ್ದೆ ನಿಮ್ಮ ಹತ್ರ.
ಇವಾಗ ಕರೆಕ್ಟಾಗಿ ನನ್ನ ಹತ್ರ ಇರೋದು ಟೈಮ್ ಮಿಕ್ಕಿರೋದು 45 ನಿಮಿಷ ಮಿಕ್ಕಿದೆ ಕರೆಕ್ಟ್ ಎಕ್ಸಾಕ್ಟ್ಲಿ. ಇವಾಗ ರೆಡಿ ಆಗಬೇಕು. ಸೊ ಇದು ಬ್ಯಾಗು ನಾನು ತರಿಸಿದ್ದು 33 ಲೀಟರ್ಸಿಂದು. ಹೆಂಗೆ ಅಂತ ಅಂದರೆ ಇದು ನೀವು ನಾರ್ಮಲ್ ಜಿಮ್ಮಿಗೂ ತೊಗೊಂಡು ಹೋಗ್ಬೋದು, ಅಂದರೆ ಸೈಡ್ ಬ್ಯಾಗ್ ಥರೂ ಮಾಡ್ಕೋಬೋದು ಹಿಂಗೆ ಹಾಕ್ಕೊಂಡು, ಇಲ್ಲ ಅಂತ ಅಂದರೆ ಇಲ್ಲಿ ಬ್ಯಾಗ್ ಥರೂ ಹಾಕ್ಕೋಬೋದು. 33 ಲೀಟರ್ಸಿಂದು ಇಲ್ಲಿ ಶೂ ಇಟ್ಕೊಳ್ಳೋದಿಕ್ಕೆ, ಶೂ ನಾರ್ಮಲ್ ಬಟ್ಟೆ ಇಟ್ಕೊಳ್ಳೋದಕ್ಕೆ ಒಂದು ಬಾಕ್ಸ್. ಸೊ ಇದರಲ್ಲಿ ಇವಾಗ ಬಟ್ಟೆ ಪ್ಯಾಕ್ ಮಾಡ್ಕೊತೀನಿ. ಅದಾಗ್ತಿದ್ದಂಗೆ ಎಕ್ವಿಪ್ಮೆಂಟ್ಸ್, ಗೋಪ್ರೋ ಎಕ್ವಿಪ್ಮೆಂಟ್ಸು ಅಲ್ಲಿದೆ, ಜೊತೆಗೆ ಇಲ್ಲಿ ಗೋಪ್ರೋ ಚಾರ್ಜ್ ಆಗ್ತಾಯಿದೆ, ಗೋಪ್ರೋ ಇಲ್ಲಿ ಇಟ್ಟಿದ್ದೀನಿ. ಇವೆರಡನ್ನು ಫಿಟ್ ಮಾಡಬೇಕು ಫಸ್ಟು. ಆಗ್ತಿದ್ದಂಗೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಈಗ ಹೋಗಿ ಫ್ರೆಶ್ ಅಪ್ ಆಗಬೇಕು ಫಸ್ಟು. ಫ್ರೆಶ್ ಅಪ್ ಆಗ್ತಿದ್ದಂಗೆ ನೆಕ್ಸ್ಟ್ ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ. ಫ್ರೆಶ್ ಅಪ್ ಆಗಿದ್ದಲ್ಲೇ ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋದು ತುಂಬ ಫಾಲ್ಟ್ ಆಗುತ್ತೆ, ನನಗೆ ಫಾಲ್ಟ್ ಆಗುತ್ತೆ. ಏನೇನು ಇಟ್ಕೊಂಡಿದ್ದೀನಿ ಏನೇನು ಇಟ್ಕೊಂಡಿಲ್ಲ ಅಂದ್ಬಿಟ್ಟು ಮರ್ತೋಗುತ್ತೆ. ಏನಕ್ಕೆ ಅಂದರೆ ಕೊನೆ ಮೂಮೆಂಟಿಗೆ ನನಗೆ ತುಂಬ ಜಾಸ್ತಿ ಗ್ಯಾಪ್ನ ಆಗುತ್ತೆ, ಏನೇನು ಇಟ್ಕೊಂಡಿದ್ದೀನಿ ಏನೇನು ಇಟ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು. ಬನ್ನಿ ಫಸ್ಟು ಫ್ರೆಶ್ ಅಪ್ ಆಗಿ ಆಮೇಲೆ ಮಿಕ್ಕಿದ್ದೆಲ್ಲ ಜೋಡಿಸ್ಕೊಳ್ಳೋಣ. ಮಾತಾಡು, ಮುಖ ಮುಚ್ಕೊಂತಿಲ್ಲ ಯಾಕೋ. ಎಲ್ಲಿ ಹೋಗ್ತೀನಿ ಅಂತ ಕೇಳಿ. ಎಲ್ಲಿ ಇರ್ಬೋದು ಗೆಸ್ ಮಾಡು. ಊಟಿ? ಊಟಿ ಅಲ್ಲ, ಗೋವಾ. ಯಾ ಏನಕ್ಕೆ ಸುಮ್ಮನೆ ನಮ್ಮಣ್ಣ ಗೋವಾ ಅಮ್ಮ ನೋಡಿಲಿ, ನಿನಗೆ ಡಬಲ್ ಕೆಲಸ ಮಾಡ್ದ. ನಮ್ಮಣ್ಣ ಗೋವಾ ಹೋದಾ? ಅಮ್ಮ ನೋಡಮ್ಮ ಹೆಂಗ್ ಮಾಡ್ತಾನೆ ಮನೆ ಪೂರ್ತಿ. ಹೆಂಗೆ ಇದ್ರು ಕೊನೆ ನೀನೇ ಗುಡ್ಸೋದು. ನಾವು ತಕ್ಕನ ಮನೇಲಿ ಹಿಂಗೆ ಆಗಿತ್ತು. ಅದೇ ಹೋಗಿ ಅಮ್ಮ ಏನೇನು ಕೆಲಸ ಹೇಳುತ್ತೋ ಸ್ವಲ್ಪ ಮಾಡು. ಶಿವನೇ ಬೇಕಿತ್ತ ನಿಂಗೆ? ಎಲ್ಲ ಕಡೆನು ಹಿಂಗೆ, ಎಲ್ಲ ಕಡೆನು ಹಿಂಗೆ ಅಂದ್ರೆ. ಅಯ್ಯೋ ಒಂದು ನಿಮಿಷದಕ್ಕೆ, ಒಂದು ನಿಮಿಷನೂ ಇಲ್ಲ, 3 ಸೆಕೆಂಡ್ 4 ಸೆಕೆಂಡ್ ಮಾಡೋದಕ್ಕೆ ಬೇಕಾ ಇಷ್ಟೆಲ್ಲ? ಯಾರು ಹೋಗ್ತಿದ್ರ ಗೋವಾ? ಎಲ್ಲರು ಅಲ್ಲಿ. ಅಯ್ಯಯ್ಯೋ ಗೋಡೆ ಮೇಲೆಲ್ಲ ಅಂಟಿಸಿಟ್ಟವನೇ ದ ಆರ್ಟು, ಇವನೇ ದ ಆರ್ಟಿಸ್ಟ್. ಮಾಡಪ್ಪ ಕ್ಲೀನ್ ಮಾಡು, ಹೋಗಿ ಫ್ರೆಶ್ ಅಪ್ ಆಗ್ತೀನಿ. ಏನಪ್ಪ ಬರೀ ಇಷ್ಟೇ ಐಟಮ್ಸ್ ತಗೊಂಡು ಹೋಗ್ತಾ ಇದ್ದಾನೆ ಅಂತ ಅನ್ಕೊಂಬಿಡ್ರಿ. ಏನಕ್ಕೆ ಅಂತ ಅಂದರೆ ಗೋವಾದಲ್ಲಿ ಹಾಕೊಳ್ಳೋ ಅಂತ ಹಾಕೊಳ್ಳೋ ಥರ ಬಟ್ಟೆ ನನ್ನ ಹತ್ರ ಇಲ್ಲ ಆ್ಯಕ್ಚುಲಿ. ಹಂಗಾಗ್ಬಿಟ್ಟು ಅಲ್ಲೇ ಬೈ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಸದ್ಯಕ್ಕೆ ಒಂದು ಜಾಕೆಟ್ ಇಟ್ಕೊಂಡಿದ್ದೀನಿ. ಇಫ್ ಚಳಿಗೂ ಆಗುತ್ತೆ, ಇಲ್ಲ ಅಂತಂದರೆ ಅಲ್ಲೇನಾರ ಪಾರ್ಟಿ ಗಿರ್ಟಿ ಇತ್ತು ಅಂತಂದರೆ ಅಲ್ಲಿಗೆ ಒಂದಾಗುತ್ತೆ. ಅದು ಬಿಟ್ಟರೆ ನಾರ್ಮಲ್ ಒಂದು ಟೀ ಶರ್ಟ್ ಇಟ್ಕೊಂಡೆ. ಅದಾಗ್ತಿದ್ದಂಗೆ ನೈಟ್ ವೇರ್ಸ್ ಎಲ್ಲ ಅಲ್ಲೇನು ಬೇಕಾಗಿಲ್ಲ, ಇಲ್ಲಿರೆ ಇಲ್ಲೇನಿದೆಯೋ ನಾರ್ಮಲ್ ನಾವು ಮನೆ ಹತ್ರ ಏನು ಯೂಸ್ ಮಾಡ್ಕೊತೀವಿ ಅದನ್ನೇ ಯೂಸ್ ಮಾಡ್ಕೊಬೋದು. ಹಂಗಾಗದು ಆಮೇಲೆ ಕಂಪಲ್ಸರಿ ಆಗಿ ಹ್ಯಾಟ್ ಬೇಕೇ ಬೇಕು, ಆ ಬಿಸಿಲಿಗೆ ತಡೆಯೋದಕ್ಕಾಗಲ್ಲ. ಹಂಗಾಗಿ ಹ್ಯಾಟು ಆ್ಯಡು. ಅದು ಬಿಟ್ಟರೆ ನಾರ್ಮಲ್ ನಿಮ್ಮದು ಪರ್ಸ್ನಲ್ ಥಿಂಗ್ಸ್, ಪರ್ಫ್ಯೂಮ್ಸ್, ಸೋಪು, ಟೂತ್ಪೇಸ್ಟ್ ಏನು ಬೇಕಾದ್ರೂ ಆಗ್ಬೋದು, ಅದು ನಾರ್ಮಲ್ ನಿಮ್ಮದು ಪರ್ಸ್ನಲ್ ಥಿಂಗ್ಸು. ಸೊ ನನ್ನ ಗೋಪ್ರೋ ಐಟಮ್ಸ್ ಎಲ್ಲ ಇಲ್ಲೇ ಇದ್ದಾವೆ. ಗೋಪ್ರೋ ಇದನ್ನೊಳಗೆ ಹಾಕೋಣ. ಶಾರ್ಟಿ ಇಟ್ಕೊಳ್ಳೋಣ. ನಾನು ಫಸ್ಟ್ ಟೈಮ್ ಗೋಪ್ರೋ ತಗೊಂಡಾಗಿಂದ ಶಾರ್ಟಿ ಯೂಸ್ ಮಾಡ್ತಾ ಇರೋದು, ಎಷ್ಟು ದಿನ ಹಾಕಿ ಇರಲಿಲ್ಲ. ಅದೊಳ್ಳೆ ಮೆಟಲ್ ಏನು ಕೊಟ್ಟಿದ್ದಾರೆ, ಬೇರೆದ್ರದ್ದೆಲ್ಲ ಪ್ಲಾಸ್ಟಿಕ್ಕಲ್ಲಿ ಇರುತ್ತೆ. ಓಕೆ ಇದನ್ನು ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು. ಇದೊಂದು ಕೈಯಲ್ಲೇ ಇರಲಿ, ಏನಕ್ಕೆ ಅಂತಂದರೆ ಯಾವಾಗ ಬೇಕಾದ್ರೂ ಇವಾಗ ವೀಡಿಯೋ ಮಾಡೋದಕ್ಕೆ ಆಗುತ್ತೆ. ಅದ್ರ ಜೊತೆ ಅದರ ಆಕ್ಸಿಸರೀಸ್ ಎಲ್ಲ ಒಳಗೆ ಹಾಕಿದ್ದೀನಿ. ಆಕ್ಸಿಸರೀಸ್ ಒಳಗೆ ಹೋಯಿತು. ಪವರ್ ಬ್ಯಾಂಕ್ ಟ್ರೈನಲ್ಲಿ ಜರ್ನಿ ಮಾಡ್ತಾ ಇರ್ತೀವಲ್ಲ ಇರುತ್ತೆ, ಆದ್ರೂ ನಮ್ಮ ಸೇಫ್ಟಿಗೋಸ್ಕರ ಇಟ್ಕೊಂಡು ಹೋಗೋಣ. ಜೊತೆಗೆ ಒಂದು ವಾಟರ್ ಬಾಟಲ್ ಕೂಡ ಇಡೋಣ. ಆಮೇಲೆ ಇದು ಇನ್ನೊಂದು ಫೋನು ಅಂದರು. ಏನಕ್ಕೆ ಅಂತ ಅಂದರೆ ಐಫೋನಲ್ಲಿ ಏನಾರ ಆಪ್ರೇಟ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅದರಲ್ಲಿ ಯೂಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಎಲ್ಲ ಆಯಿತು. ಗೋಲ್ಡ್ ಎಲ್ಲ ಆಯಿತು ಅಂತಂದರೆ ಮನೇಲೇ ಬಿಚ್ಚಿ ಹೋಗೋದು ಬೆಟರ್. ಹಂಗಾಗಿ ಎಲ್ಲ ಮುಗೀತು.
ಇನ್ನೇನಾದ್ರು ಐಟಮ್ಸ್ ಇದೆಯಾ ಜ್ಞಾಪನ ಮಾಡ್ಕೊಳೋದು? ಇನ್ನೇನು ಇಲ್ಲ. ಅವ್ರು ಹೇಳಿದ್ನಲ್ಲ ಸೈಡ್ಗೂ ಹಾಕೋಬಹುದು ಅಂತ ಅಂದ್ಬಿಟ್ಟು. ನಿಮ್ಗೆ ಸೈಡಿಗೆ ಬೇಡ ಅಂತ ಅಂದ್ರೆ ಈ ಬ್ಯಾಗಿನ ಸ್ಪೆಷಾಲಿಟಿ ಆರಾಮಾಗಿ ಉಕ್ಕಿದೆ. ಈ ಉಕ್ಕಿ ತೆಗೆದ್ರೆ ಇದು ಆರಾಮಾಗಿ ಒಳ್ಳೆದಂತೆ. ಅದಾದ್ಮೇಲೆ ನೀವು ಈ ಬ್ಯಾಗ್ ತರ ನಾರ್ಮಲ್ ಹಾಕೋಬಹುದು. ಆರಾಮಾಗಿ ಬ್ಯಾಗ್ ತರ ಆಗುತ್ತೆ. ಬ್ಯಾಗ್ ಬೇಡ ಅಂತ ಅಂದ್ರೆ ನೀವು ಇಲ್ಲಿದೆ ನೋಡಿ ಹೇಗೆ ಇಲ್ಲ ಹಿಂಗೆ ಕ್ಯಾರಿ ಮಾಡ್ತೀನಿ ಅಂದರೆ ಹಿಂಗಾರು ಆಗುತ್ತೆ, ಇಲ್ಲ ಹಂಗೆ ಕ್ಯಾರಿ ಮಾಡ್ತೀನಿ ಹಂಗಾರು ಆಗುತ್ತೆ. ಸೊ ನಮಗೆ ಈ ಸದ್ಯಕ್ಕೆ ಬ್ಯಾಗ್ ಥರನೇ ಇರಲಿ. ಇದನ್ನು ತೆಗೆದು ಒಳಗೆ ಇಟ್ಟಿರೋಣ, ಇಲ್ಲೇ ಮನೇಲಿ ಬಿಟ್ಟು ಹೋಗೋದು ಬೇಡ. ಸೊ ಎಲ್ಲ ಪ್ಯಾಕ್ ಆಯಿತು, ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್. ಸೊ ಎಲ್ಲ ಪ್ಯಾಕ್ ಆಯಿತು, ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಈ 12 ಜನ ಬರ್ತಾ ಇದೀವಿ ಟೋಟಲ್, ನಮ್ಮ ಇಂಜಿನಿಯರಿಂಗ್ ಫ್ರೆಂಡ್ಸ್ ಗ್ಯಾಂಗಲ್ಲಿ ತುಂಬ ಕ್ಲೋಸ್ ಇರೋರು ಅಂದರೆ 12 ಜನ. ಎಲ್ಲೇ ಟ್ರಿಪ್ ಹೋಗ್ತಿದ್ರು ನಾರ್ಮಲಾಗಿ ಇಲ್ಲೇ ನಿಯರ್ ಬೈ ಹೋಗ್ತಿದ್ರು ಅದೇ 12 ಜನ ಹೋಗ್ತಿದ್ದಿದ್ದು. ಹಂಗಾಗಿ ಈಗಲೂ ಕೂಡ ಅದೇ 12 ಜನನೂ ಒಟ್ಟಿಗೆ ಗೋವಾ ಹೋಗ್ತಾ ಇದ್ದೀವಿ. ಎಲ್ಲರೂ ಇವಾಗಲೇ ಟ್ರೈನ್ ಹತ್ತಿದ್ದಾರೆ ಆ್ಯಂಡ್ ಹೊರಟಿದೆ ಟ್ರೈನ್ ಕೂಡ. ಸೊ ನಾವು ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗೋಣ, ಅವರು ಎಲ್ಲ ಸಿಗ್ತಾರೆ, ಅಲ್ಲಿಂದ ಮುಂದೆ ಜರ್ನಿ ಕಂಟಿನ್ಯೂ ಮಾಡೋಣ. ಸೊ ಬನ್ನಿ, ಯಾರ್ಯಾರು ಹೊಸ ಮುಖಗಳನ್ನೂ ನೋಡ್ತೀರಾ ನೀವು? ಹಳೆ ವ್ಲಾಗ್ಗಳಲ್ಲಿ ಸ್ವಲ್ಪ ಜನ ನೋಡಿದ್ದೀರಾ, ಈಗ ಈ ವ್ಲಾಗಲ್ಲಿ ಇನ್ನೂ ಒಂದು 6-7 ಜನ ಎಕ್ಸ್ಟ್ರಾ ಸೇರ್ತಾರೆ, ಅವ್ರನ್ನ ತೋರಿಸ್ತೀನಿ ಆ್ಯಂಡ್ ಪರಿಚಯ ಕೂಡ ಮಾಡಿಕೊಡ್ತೀನಿ. ಬನ್ನಿ, ಇಲ್ಲಿಂದ ಜರ್ನಿ ಕಂಟಿನ್ಯೂ ಮಾಡೋಣ, ಟೈಮ್ ಆಗಿದೆ, ಆಗಲೇ ಲೇಟ್ ಆಗಿದೆ, ಬನ್ನಿ ಹೋಗೋಣ. ಈ ಹೊರಡೋ ಅರ್ಜೆಂಟಲ್ಲಿ ಬೇಕಾಗಿದ್ದಿದ್ದ ಐಟಮ್ನೇ ಮರೀತಾ ಇದ್ದೆ. ಎಮ್ಮೆಯ ಕನ್ನಡಿಗ. ಸೊ ಇದನ್ನು ಆನ್ಲೈನಲ್ಲೇ ತರಿಸಿದ್ದು, ಇದನ್ನು ಇಲ್ಲಿ ಬರುತ್ತೆ ಇಲ್ಲ ನನ್ನ ಬ್ಯಾಗಲ್ಲಾದ್ರೂ ಇರುತ್ತೆ, ಎರಡರಲ್ಲಿ ಒಂದು ಕಡೆ ಇರುತ್ತೆ. ಇದನ್ನು ಹೇಳೋಣ ಅಂತ ಅಂದ್ಬಿಟ್ಟು ಮತ್ತೆ ಬಂದೆ, ಬನ್ನಿ ಓಡೋಣ. ಇದು ತುಂಬ ಅಂದರೆ ತುಂಬಾ ಎಮ್ಮೆ, ನಮಗೆ ಎಮ್ಮೆ, ನಮ್ಮ ಕನ್ನಡ ಅಂದರೆ ನಮಗೆ ಎಮ್ಮೆ, ಹಂಗಾಗಿ ಇದನ್ನು ತರಿಸ್ಕೊಂಡೆ. ಸೊ ಬನ್ನಿ ಓಡುವ. ಬೈಟಿಗೆ ಕೊಟ್ಟ ಇಲ್ಲ ಕೈಲಿ ದೊಡ್ಡ ಬೀಜ ತಗೊಂಡು ಹೋಗೋದು. ನೋಡಿದ್ರಲ್ಲ ಗೋವಾ ಹೋಗೋಕ್ಕೂ ಅಮ್ಮನ ಹತ್ರ ಹೇಗೆ ಪರ್ಮಿಷನ್ ಕೇಳಿದೆ ಅಂತ ಹೇಳಿಬಿಟ್ಟೆ. ಆ್ಯಂಡ್ ಇದು ವಿಡಿಯೋ ನಾನು ಮಾರ್ಚಲ್ಲೇ ಶೂಟ್ ಮಾಡಿದ್ದು ಆ್ಯಕ್ಚುಲಿ, ಅದಾದಮೇಲೆ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಏನಕ್ಕೆ ಅಂತಂದರೆ ಮಾರ್ಚ್ 16 ಸಂವಾಟ್ ನಾವು ಹೋಗಿದ್ದಿದ್ದು, ಅಲ್ಲಿಂದ ಹೋಗಿ 4 ಡೇಸ್ ಆಗಿತ್ತು ಹೋಗಿ ವಾಪಸ್ ಬರೋಷ್ಟೊತ್ತಲ್ಲಿ. ಅದಾಗ್ತಿದ್ದಂಗೆ ಯುಗಾದಿ ಹಬ್ಬ ಇತ್ತು ಆ್ಯಂಡ್ ಅಕ್ಕ ಕೂಡ ಬಂದಿದ್ದರು, ಅವಾಗೆ ಈ ಥರ ಘಟನೆ ನಡೆದಿದ್ದು, ಅದಕ್ಕೋಸ್ಕರ ಹಾಕಿರಲಿಲ್ಲ ನಾನು ಈ ವಿಡಿಯೋಸ್ನ. ಸದ್ಯಕ್ಕೆ ಇವಾಗ ಎಕ್ಸಾಮ್ ಇರೋದ್ರಿಂದ ನಾನು ಈ ವಿಡಿಯೋಸ್ನ ಮತ್ತೆ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಏನಕ್ಕಂತ ಅಂದರೆ ತುಂಬ ಲಾಂಗ್ ಗ್ಯಾಪ್ ಆಗಿ ಹೋಗ್ಬಿಡುತ್ತೆ, 15 ದಿನ ಗ್ಯಾಪ್ ಆಗೋಗುತ್ತೆ, ಅದ್ರ ಬದಲು ಈ ವಿಡಿಯೋ ಇರಲಿ ಅಂತ ಅಂದ್ಬಿಟ್ಟು ಸೊ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೇ ನಾನೇ ಮುಂಚೆನೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ, ಇದು ಹಳೆ ವಿಡಿಯೋ, ಹೊಸ ವಿಡಿಯೋ ಅಲ್ಲ. ನಾ ಗೋವಾದು ಇನ್ನೂ 3 ವ್ಲಾಗ್ ಬರುತ್ತೆ. ಸೊ ನೋಡಿ, ಎಂಜಾಯ್ ಮಾಡಿ, ಏನೇನು ಮಾಡ್ಬೋದು ಗೋವಾದಲ್ಲಿ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಾನು ಗೋವಾದಲ್ಲಿ ಹೋದಾಗಲೂ ನನಗೆ ಆ್ಯಕ್ಚುಲಿ ಮನ್ಸು ಇರಲಿಲ್ಲ. ಯಾಕೆ ಅಂತಂದರೆ ನಾನು ಎಲ್ಲೇ ಟ್ರಿಪ್ ಹೋಗ್ತೀನಿ ಅಂತಂದ್ರೂ ಫಸ್ಟ್ ಡೇ ಇಲ್ಲ 2ನೇ ದಿನ, ಒಂದು 2 ಡೇಸ್ ಟ್ರಿಪ್ ಆಯಿತು ಅಂತಂದ್ರೂ ಮನೆಯಲ್ಲೇ ಹೇಳ್ಬಿಟ್ಟು ಹೋಗ್ತಾ ಇರಲಿಲ್ಲ. ಅಮ್ಮಂಗೂ ಗೊತ್ತಿತ್ತು ಅದು, ಹೇಳಿ ಹೋಗಲ್ಲ ಇವನು ಅಂತ ಅಂದ್ಬಿಟ್ಟು. ಸೊ ಇದು ಲಾಂಗ್ ಟ್ರಿಪ್ ಆಗಿದ್ದರಿಂದ ಹೇಳ್ಬಿಟ್ಟು ಹೋಗಿದ್ದೆ. ಬಟ್ ಅಲ್ಲಿಗೆ ಹೋದ್ಮೇಲೆ ಯಾಕೋ ಒಂದು ಕಡೆ ಮನೆ ಕಡೆ ತುಂಬ ಗಮನ ಬರ್ತಾ ಇತ್ತು, ಮನೆ ಕಡೆ ಹೋಗಬೇಕು ಅಮ್ಮ 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 ಅಂತ ಅಂದ್ಬಿಟ್ಟು ಜ್ಞಾಪನ ಬರ್ತಾ ಇತ್ತು, ಬಟ್ ಯಾಕೆ ಅಂತ ಗೊತ್ತಿರಲಿಲ್ಲ. ಬಟ್ ಅಲ್ಲೂ ನೀಟಾಗಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಸೊ ಎಲ್ಲ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಅದನ್ನೇ ಲೈಟಾಗಿ ಒಂದು ವಿಡಿಯೋನ ಇಲ್ಲ 2 ವಿಡಿಯೋ ಆಗುತ್ತೆ ಮ್ಯಾಕ್ಸಿಮಮ್ ಅಂತಂದರೆ. ಸೊ
ಅದನ್ನೇ ನೋಡಿ ಖುಷಿ ಪಡಿ. ಸೊ ಇದರಿಂದ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ. ನಿಮ್ಗೆ ಏನಾರ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಹೊಸಬ್ರು ಬಂದು ವಿಡಿಯೋನ ನೋಡ್ತಾ ಇದ್ದೀರೋ ಅವರು ಕೂಡ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.